ಈಗಾಗಲೇ ಲೋಕಸಭಾ ಚುನಾವಣೆ 2024ಕ್ಕೆ ಇನ್ನು ಒಂದು ವರ್ಷಗಳು ಮಾತ್ರ ಬಾಕಿ ಇರುವಂತದ್ದು. ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಯಾರಿಗೆ MP ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾಗಿದೆ. ಅದರಲ್ಲಿ ಮೊದಲನೇ ರೇಸ್ ನಲ್ಲಿ ಇರುವಂತವರು ನಮ್ಮ ಮಾಜಿ ಸಂಸದರಾದಂತಹ ಬುದ್ದನ್ಮೇಗೌಡರು ಪ್ರಬಲವಾಗಿ ಅವರು ಆಕಾಂಕ್ಷಿ ಆಗಿದ್ದಾರೆ. ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವರು 5 ವರ್ಷಗಳ ಕಾಲ MP ಆಗಿ ಬಹಳಷ್ಟು ಪರಿಶ್ರಮ ಹಾಕಿ ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಇಡೀ ಜಿಲ್ಲೆಯ ಜನಕ್ಕೆ ಗೊತ್ತು. ಆದರೆ ಈಗ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ ಇಂದ, ಆದರೆ ಬಿಜೆಪಿನಲ್ಲಿ MP ಟಿಕೆಟ್ ಕೊಡ್ತಾರ ಅನ್ನುವಂಥ ಪ್ರಶ್ನೆ ಅವರ ಬಳಿ ಕೇಳೋಣ. ಸರ್, ಒಂದು ಚರ್ಚೆ ಆಗ್ತಾ ಇದೆ, MP ಆಗಿ ನಿಮಗೆ ಟಿಕೆಟ್ ಬಹುತೇಕ ಸಿಗುತ್ತಾ ಅಂತ. ಈಗ ನಾನು ಆಕಾಂಕ್ಷಿ ಇದ್ದೇನೆ. 5 ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ ಜಿಲ್ಲೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಬಹಳ ಕ್ರಿಯಾಶಾಲಿ ಕೆಲಸ ಮಾಡಿದ್ದೇನೆ. ಬಹುಶಃ ಅದು ಪಕ್ಷಕ್ಕೂ ಕೂಡ ಲಾಭ ಆಗುತ್ತೆ, ನನಗೆ ಕೂಡ ಅದರಿಂದ ಉದ್ಯಮಿ ಸಹಕಾರ ಆಗುತ್ತೆ. ಸರ್, ಒಂದು ಈಗ ನಮಗೆಲ್ಲರೂ ಕಾಡ್ತಾ ಇರೋ ಅಭಿಮಾನ ಏನಂದರೆ ಬಿಜೆಪಿನಲ್ಲಿ ಏನಾದರೂ ಕಡೆಗಣೆ ಆ ಥರದ್ದೇನಿಲ್ಲ. ಕಡೆಗಣೆ ಮಾಡಲಿಕ್ಕೀಗ ನಾನು ವಿಧಾನಸಭೆಗೆ ಕೇಳಿದ್ದೆ ಕುಣಿಗೆಲ್ಲ ಕಾರಣಾಂತರಗಳಿಂದ ಪಕ್ಷ ಒಂದು ನಿಲುವು ತಗೊಂಡು ಅವ್ರ ನಿರ್ಧಾರ ಅದನ್ನು ಒಪ್ಪಿ ನಾನು ಆಯ್ತು ಅಂತ ಹೇಳಿ ನಾನು ನನಗೆ ವರಿಷ್ಠರು ಕೂಡ ಎಲ್ಲ ಮಾತಾಡಿದೆ. ಹಾಗಾಗಿ ನಾನು ಈಗ ಲೋಕಸಭೆಗೆ ನಿಲ್ಲಬೇಕು ಅಂತ ಒಂದು ಚಿಂತನೆ ಇದೆ. ಸರ್, ಈಗ ವರಿಷ್ಠ ಏನಾದರೂ ನಿಮ್ಮ ಬಳಿ ಲೋಕಸಭೆ ಚುನಾವಣೆ ತಯಾರಿ ಮಾಡ್ಕೊಳ್ಳಿ, ನಿಮಗೆ ಮುಂದಿನ ಟಿಕೆಟ್ ಸಿಗುವ ನಿರೀಕ್ಷೆ ಇಲ್ಲ. ಆ ರೀತಿ ಬಿಜೆಪಿ ಬೇಕಾದಷ್ಟು ವಿಚಾರಗಳು ನಡೆದಿತ್ತು, ಮಾತುಕತೆ ನಡೀಬೋದು ಮಾಡ್ಬೋದು ಹೇಳಿರ್ಬೋದು ಹೇಳಿರ್ಬೋದು ಅಂಥವೆಲ್ಲನೂ ಕೂಡ ನಾನು ಸಾರ್ವಜನಿಕ ಚರ್ಚೆ. ಸರ್, ಬಿಜೆಪಿ ಪಕ್ಷಕ್ಕೆ ಬಂದಾಗಿಲ್ಲ ಅಂದರೆ ಕಾಂಗ್ರೆಸ್ನಿಂದ ಬಿಜೆಪಿ ಬಂದಿ ಒಂಟಿತನ ಏನಾದರೂ ಕಾಣ್ತಾ ಇಲ್ಲ. ಏನಿಲ್ಲ, ಆ ಥರ ಏನಿಲ್ಲ. ಏನು ಉಂಟಿತನ ಅಂದರೆ ಏನು, ಯಾವ ರೀತಿ ಹಂಗೇನಿಲ್ಲ, ಉಂಟಿತನ ಏನು ಕಾಣ್ತಾ ಇಲ್ಲ. ಯಾಕಂತ ನಾನು ಯಾವಾಗಲೂ ಜನಗಳ ಮಧ್ಯಲೇ ಇದ್ದೀನಿ, ಏನು ಉಂಟಿತನ ಯಾವತ್ತೂ ಕಾಣಿಲ್ಲ. ಈಗಲೂ ಕೂಡ ಜಿಲ್ಲೆಯ ಜನ ಬಹಳಷ್ಟು ಕಾತುಕತೆ ಕಾಯ್ತಾ ಇದ್ದಾರೆ ನೋಡೋದಕ್ಕೆ. ಮಾಡ್ತಾರೆ ಎಲ್ಲ ಕಡೆಯಿಂದಲೂ ಪಾಪ ಸಂಪರ್ಕ ಮಾಡ್ತಾ ಇದ್ದಾರೆ, ಬರಬೇಕು ನೀವು ನಿಲ್ಲಬೇಕು ಹಾಗೆ. ಒಂದ್ ಕಡೆ ಈಗ ಹಾಲಿ ಸಂಸದ ಜಿ ಎಸ್ ಬಸವರಾಜ್ ವಿ ಸೋಮಣ್ಣ ಕರೆತರಬೇಕು ಗೊತ್ತಿಲ್ಲ, ಅವರು ಏನೋ ಮಾತು ಹೇಳಿದ್ದಾರೆ ಅಂತ ಇದ್ರು ಬಂದಿತ್ತು ಮಾಧ್ಯಮದಲ್ಲಿ ಬಂದಿತ್ತು. ನನಗೆ ಗೊತ್ತಿಲ್ಲ ಅವ್ರು ಯಾವ ರೀತಿ ಯಾವ ದೃಷ್ಟಿಲಿ ಇಟ್ಕೊಂಡು ಹೇಳಿದ್ರು. ಲಿಂಗಾಯತ ಕಾರ್ಡ್ಗಳು ಯೂಸ್ ಆಗ್ತಾ ಇದೆ ಅದಕ್ಕೆ ಒಂಟಿತನ ಕಾಣ್ತಾ ಇಲ್ಲ. ಹಂಗೇನಿಲ್ಲ, ಒಂದು ಒಂದು ಲೋಕಸಭೆ ಅಂತ ಕ್ಷೇತ್ರದಲ್ಲಿ ಗೆಲ್ಲಬೇಕಾದ್ರೆ ಎಲ್ಲ ಜಾತಿಗಳ ಸಹಕಾರನೂ ಬೇಕು. ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಕಮ್ಯುನಿಟಿಯಿಂದಲೇ ನಾವು ಗೆಲ್ತೀವಿ ಅಂತ ಎಲ್ಲ ಜನಾಂಗದ ಸಹಕಾರನೂ ಬೇಕಾಗುತ್ತೆ. ಒಂದು ವೇಳೆ ಬಿಜೆಪಿಯಿಂದಲೂ ಟಿಕೆಟ್ ಅನ್ನೇ ಆದರೆ ಕಾಂಗ್ರೆಸ್ಗೆ ಹೋಗ್ತಾರೆ ಚರ್ಚೆ ಇದೆ, ಚರ್ಚೆ ಆಯ್ತು ಜನಗಳ ಚರ್ಚೆ ಕಾರ್ಯಕರ್ತರ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನೇನು ಆ ಥರದ್ದು ಅಂತ ಮಾಡಿದ್ದೆ ಯಾವುದೇ ಅಂತ ಅಂತ ಪ್ರಸಂಗ ಬರಲ್ಲ ಅಂತ. ಸರ್, ಈಗ ಒಂದು ಸಂಸದ ಸ್ಥಾನಕ್ಕೆ ಕಾಂಗ್ರೆಸ್ ಟಿಕೆಟ್ ಪ್ರಬಲವಾಗಿ ಆಕಾಂಕ್ಷಿ ಇದ್ದೀರಾ, ಬಿಜೆಪಿಯಿಂದಲೂ ಸಾಕಷ್ಟು ಆಕಾಂಕ್ಷಿ ಇದ್ದಾರೆ, ಅವರೆಲ್ಲ ಮನಸ್ಸಿಗೆ ನೀವು ತೆಗೆದುಕೊಳ್ಬೇಕಾದ್ರೆ ನೀವು ಬಿಜೆಪಿಗೆ ಹೊಸ ಹೆಂಗೆ ನೆಗಿತಾ ಇದೆ ಸರ್? ಇಲ್ಲ, ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅವರು ಕೂಡ ಎಲ್ಲರೂ ಕೂಡ ಅದು ಭದ್ರಾಗಿರ್ತಾರೆ ಪಕ್ಷಕ್ಕೆ. ಎಲ್ಲರೂ ಕೂಡ ಹೌದು, ಎಲ್ಲರೂ ಭದ್ರಾಗಿರ್ತಾರೆ, ಎಲ್ಲ ಪಕ್ಷದ ಶಿಸ್ತಿನ ಕಾರ್ಯಕರ್ತರು ಮುಖಂಡಗಳಿರ್ತಾರೆ ಎಲ್ಲರೂ ಭದ್ರ ಒಂದು ತೀರ್ಮಾನ ತಗೊಂಡ್ರೆ ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತಾರೆ. ಸರ್, ಈಗ ಬಿಜೆಪಿ ಪಕ್ಷ ಇದರಲ್ಲಿ ಈಗಾಗಲೇ ರಾಜ್ಯದಲ್ಲಿ ಬಹಳ ನಿರ್ಣಾಯವಾಗಿ ಸೋತಿರುವಂತಹ ತುಮಕೂರು ಜಿಲ್ಲೆಯಲ್ಲೂ ಬಹಳ 8 ಸ್ಥಾನ ಲೋಕಸಭಾ ಚುನಾವಣೆ ಬರುತ್ತೆ, ಇದರಲ್ಲಿ 2 ಗೆದ್ದಿದೆ, ನಿಮ್ಮ ಮಿಕ್ಕಿರ ಕ್ಷೇತ್ರಗಳನ್ನೆಲ್ಲ ಸೋತಿದೆ. ಈ ಸಂದರ್ಭದಲ್ಲಿ 2024ರಲ್ಲಿ ಬಿಜೆಪಿ ಇಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಾ? ಇಲ್ಲಿ ಅಧಿಕಾರಕ್ಕೆ ಬರೋದು ಅಂತ ಅಂದರೆ ಲೋಕಸಭೆಗೆ ಗೆಲ್ಲೋದು ನನಗೆ ವಿಶ್ವಾಸ ಇದೆ. ಲೋಕಸಭೆಯಲ್ಲಿ ನಾವು ಗೆಲ್ಬೋದು ವಿಶ್ವಾಸ ತುಮಕೂರಲ್ಲಿ ಸಾಧ್ಯತೆ ಇದೆ ಇದೆ. ಅದಕ್ಕೆ ನಾನು ನಿಲ್ತೀನಿ ಅಂತ ಹೇಳಿದ್ದೀನಿ. ಸರ್, ಹೇಗೆ ಸಾಧ್ಯತೆ ಬಿಜೆಪಿ ಹೆಂಗೆ ಗೆಲ್ಲುತ್ತೆ ಅಂತ ಸರ್? ಇನ್ನಾಯವಾಗಿ ಸೋತಿದೆ ರಾಷ್ಟ್ರಮಟ್ಟದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪುನಃ ಪ್ರಧಾನಮಂತ್ರಿ ಆಗಬೇಕು ಅಂತ ಮನದಾಶೆ ಇಟ್ಟುಕೊಂಡು ಜನ ರಾಜ್ಯದಲ್ಲಿ ಅದನ್ನು ನಾನು ಈಗ ಹೇಳಕ್ಕಾಗಲ್ಲ. ತುಮಕೂರಿಂದ ನಾವು ಗೆಲ್ಲಕ್ಕೆ ಒಂದು ಮಾತನಾಡಿದ್ದೆ ಬಿಜೆಪಿ JDS ಮೈತ್ರಿ ಆಗುತ್ತೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಗೊತ್ತಿಲ್ಲ, ಅದೇನಾಗ್ತಾರೆ ಹಿಂಗೆ ಸುಮ್ಮನೆ ಮಾತಿದ್ರು ಅಂತ ಹೋಗೋದು ಅಷ್ಟೇ. ಎಕ್ಸಾಕ್ಟ್ ಆಗಿ ಏನು ನಡೆದಿದೆ ಗೊತ್ತಿಲ್ಲ. ಸರ್, ಮೈತ್ರಿ ಗೊತ್ತಿಲ್ಲ, ಮೈತ್ರಿ ಆಗುತ್ತೋ ಇಲ್ಲ ಆಗ್ಬೋದು, ಆದರೆ ಯಾರು ನಿಲ್ತಾರೆ. ನೀವು ಕೂಡ ತುಂಬೇಕೆರೆ ಮತ್ತೆ ಚಿಕ್ಕಮಗಳೂರು ವಿಚಾರವಾಗಿ ಬೆಂಗಳೂರಲ್ಲಿ ಕೊಡಬೇಕು ಒತ್ತಾಯ ಮಾಡಿದ್ದಾರೆ. ತೆಂಗು ಬೆಳೆಗಾರರು ಇವತ್ತು ನಿರೀಕ್ಷೆಯಲ್ಲಿ ಇದ್ದಾರೆ ಸರ್, ಏನಾದರೂ ಬೆಂಗಳೂರು ಸಿಗಿದ್ರೆ ನಮ್ಗೆ ಅನುಕೂಲ ಆಗುತ್ತೆ, ನಮ್ಮ ಜೀವನ ನಡೆಯುತ್ತೆ ಅನ್ನುವಂಥದ್ದು. ಇನ್ನು ಮತ್ತೆ ದುನಿಯಂತದ್ದು ಬಹಳ ದುಡ್ಡು ಮಾಡ್ತಾ ದುನಿಯಂತದ್ದು ಇಲ್ಲ ಮಾಡಬೇಕಿದ್ರೆ, ಯಾಕೆಂದ್ರೆ ಏನಾಗಿದೆ ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟು ಇದನ್ನು ತೀರ್ಮಾನ ಮಾಡಿದೆ, ಅದಕ್ಕೋಸ್ಕರ ನಾನು
ಎಂ ಪಿಸ್ ರಿಕ್ವೆಸ್ಟ್ ಮಾಡಿದ್ದಾರೆ ಒಂದು ಸೆಷನ್ನಲ್ಲಿ ಅದನ್ನು ರೈಸ್ ಮಾಡಬೇಕು, ಪಾರ್ಲಿಮೆಂಟಲ್ಲಿ ವಾಯ್ಸ್ ಮಾಡಿದ್ರೆ ಅವಾಗ ಅಟ್ಲೀಸ್ಟ್ ಕೇಂದ್ರ ಸರ್ಕಾರದ ಗಮನ ಬರುತ್ತೆ, ಅನುಕೂಲ ಆಗುತ್ತೆ, ಮಾಡಬೇಕು ಅವ್ರು ಮಾಡಬೇಕು. ಅಲ್ಲಿ ಸಂಸದರಿಗೆ ಇಲ್ಲ, ಅದೇನಿಲ್ಲ, ಅವರು ಅವ್ರದ್ದು ಜವಾಬ್ದಾರಿ ಇದೆಯಲ್ಲ, ಯಾಕೆಂದ್ರೆ ಇದು ತೆಂಗು ಬೆಳೆಗಾರರು ಜಾಸ್ತಿ ಇರ್ತಕ್ಕಂಥ ಜಿಲ್ಲೆ ಇದೆ, ಹಾಗಾಗಿ ಅವರು ಸೇಫ್ ಮಾಡಬೇಕು. ಒಟ್ಟಾರೆ ಯಾವುದೇ ಡೌಟ್ ಬೇಡ, 2024 ಲೋಕಸಭಾ ಚುನಾವಣೆಗೆ ನಾನೇ ಅಭ್ಯರ್ಥಿ ಬಿಜೆಪಿಯಿಂದ ಅನ್ನುವಂಥದ್ದು ಮುಖ್ಯ ಮಾತಾಡ್ತಾರೆ.